ಕೆಣಕಿದ ವ್ಯಕ್ತಿ ನೋಡ ನೋಡ್ತಾ ಇದ್ದ ಹಾಗೆ ಹೆಣವಾಗಿ ಹೋಗಿದ್ದಾರೆ. ಈ ಘಟನೆ ಆಗಿರೋದು ಹಾಸನದಲ್ಲಿ. ಹಾಸನದಲ್ಲಿ ಏನಾಯ್ತು, ಯಾವಾಗ ಆಗಿತ್ತು, ಯಾಕೆ ಹೀಗಾಯ್ತು, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾವನ್ನ ಕೆಣಕಿ ಹೆಣವಾಗಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ. ಈ ಘಟನೆ ಆಗಿದ್ದು ಅಕ್ಟೋಬರ್ 29 ಹಾವು ಕಚ್ಚಿ ಅಭಿಲಾಷ್ ಅನ್ನುವ 30 ವರ್ಷದ ಯುವಕನ ದುರ್ಮರಣ ಆಗಿದೆ. ಹೊಳೆ ನರಸೀಪುರದ ದೇವರ ಗುಡ್ಡನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ರಾತ್ರಿ 7 ಗಂಟೆ ಸಮಯದಲ್ಲಿ ನೀರು ಹಾಯಿಸೋಕೆ ಅಂತ ತೆರಳಿದ್ದ ವೇಳೆ ಹಾವು ಆತನಿಗೆ ಕಚ್ಚಿದೆ. ಇಂದು ಅಭಿಲಾಷ್ ಮೊಬೈಲ್ನ ಸ್ನೇಹಿತರು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಪೈಪ್ನಿಂದ ನಾಗರ ಹಾವನ್ನ ಅಭಿಲಾಷ್ ಕೆಣಕಿರುವಂತಹ ದೃಶ್ಯ ಕೂಡ ಪತ್ತೆ ಆಗಿದೆ. ಪೈಪ್ನಿಂದ ಕೆಣಕ್ತಾ ಇದ್ದ ಹಾಗೆ ಹೆಡೆಯೆತ್ತಿ ನಾಗರ ಹಾವು ಬುಸುಗುಟ್ಟಿದೆ. ತನ್ನ ಮೊಬೈಲ್ನಲ್ಲಿ ನಾಗರ ಹಾವಿನ ದೃಶ್ಯವನ್ನ ಅಭಿಲಾಷ್ ಸೆರೆ ಹಿಡಿದಿರೋ ಮೂಲಕ ಈ ಘಟನೆ ಹೇಗಾಯ್ತು ಅನ್ನೋದು ನಂತರ ಗೊತ್ತಾಗಿದೆ. ಯಾರಿಗೂ ಏನು ಗೊತ್ತಾಗಿರ್ಲಿಲ್ಲ ಯಾಕೆ ಹೀಗಾಯ್ತು, ಹೇಗೆ ಈ ಘಟನೆ ಆಯ್ತು ಅಂತ. ಬಟ್ ಸುಮ್ಮನಿದ್ದ ಹಾವನ್ನ ಕೆಣಕೋ ಹೋಗಿ ಅಪಾಯವನ್ನೇ ಮೈ ಮೇಲೆ ಈ ಯುವಕ ಎಳೆದುಕೊಂಡು ದುರಂತ ಅಂತ್ಯವನ್ನ ಕಂಡಿರುವ ಘಟನೆ ಹಾಸನದಲ್ಲಿ ನಡೆದಿದೆ. 30 ವರ್ಷದ ಅಭಿಲಾಷ್ ಹಾವಿನ ಕೈಯಲ್ಲಿ ಕಚ್ಚಿಸಿಕೊಂಡು ಸಾವನ್ನಪ್ಪಿರುವಂತಹ ಘಟನೆ. ರಾತ್ರಿ 7 ಗಂಟೆ ಸಮಯದಲ್ಲಿ ನೀರು ಹಾಯಿಸೋಕೆ ಅಂತ ಅಕ್ಟೋಬರ್ 29 ತೆರಳಿದ್ದ ವೇಳೆ ಪೈಪ್ನಲ್ಲಿ ನಾಗರ ಹಾವು ಇರೋದನ್ನ ಗಮನಿಸಿ ಅದನ್ನ ಹಾಗೆ ಬಿಡದೆ ಅದನ್ನು ಕೆಣಕೋಕೆ ಪ್ರಯತ್ನ ಪಟ್ಟಿದ್ದಾನೆ. ಸಹಜವಾಗಿ ಆ ಪ್ರಾಣಿಗಳಿಗೆ ರೋಷ ಬರುತ್ತೆ, ಹಾವಿಗೆ ರೋಷ ಬಂದಿದೆ. ಇದ್ದಕ್ಕಿದ್ದ ಹಾಗೆ ನೋಡ ನೋಡ್ತಾ ಇದ್ದ ಹಾಗೆ ಅದು ಕಚ್ಚಿ ಆತ ಪ್ರಾಣ ಕಳ್ಕೊಂಡಿರುವಂತಹ ಘಟನೆ ಸ್ನೇಹಿತರಿಗೆ ಗೊತ್ತಾಗಿದೆ. ಇದಕ್ಕೆ ಸಾಕ್ಷಿ ಕೊಟ್ಟಿದ್ದು ಅಭಿಲಾಷ್ದೇ ಫೋನು ಅನ್ನೋದು ಇನ್ನೊಂದು ವಿಚಾರ. ಅಭಿಲಾಷ್ ನಾಗರ ಹಾವಿನ ದೃಶ್ಯವನ್ನ ಆ ಪೈಪ್ನಲ್ಲಿದ್ದಂತಹ ನಾಗರ ಹಾವಿನ ದೃಶ್ಯವನ್ನ ಕೂಡ ಸೆರೆ ಹಿಡಿದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸುಮ್ಮನೆ ಈತ ಸಾವನ್ನ ಮೈ ಮೇಲೆ ಎಳ್ಕೊಂಡಿರುವಂತಹ ಘಟನೆ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಹಾವು ಆಲ್ರೆಡಿ ಹೆಡೆ ಎತ್ತಿರೋದನ್ನ ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ಆಲ್ರೆಡಿ ರೋಷ ಬಂದಿದೆ. ಯೂಶಲಿ ಈ ರೀತಿ ಹಾವು ಹೆಡೆ ಎತ್ತಿದಾಗ ಅದಕ್ಕೆ ತುಂಬಾ ಸಿಟ್ಟು ಬರೆಸಿರುವಂತಹ ಕೆಲಸ ಆಗ್ತಾ ಇರುತ್ತೆ. ನೋಡ್ತಾ ಇದ್ದೀರಾ, ಅದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾನೆ ಅಭಿಲಾಷ್. ಹೇಗೆ ಈ ಘಟನೆ ಆಯ್ತು ಅನ್ನೋದಕ್ಕೆ ಅಲ್ಲಿದ್ದಂತಹ ಹಾವನ್ನ ಕೆಣಕಿ ಅದಕ್ಕೆ ರೋಷ ಹೆಚ್ಚು ಬರೆಸಿ ನಂತರ ಅದೇ ಹಾವಿನಿಂದ ಕಚ್ಚಿಸಿಕೊಂಡು ಈ ಯುವಕ ತನ್ನ ಬಂಗಾರದ ಬಾಳನ್ನ ದುರಂತ ಅಂತ್ಯಕ್ಕೆ ಕೊಂಡೊಯ್ದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಹಾಗೂ ಈ ಅಭಿಲಾಷ್ ಸಾವಿಗೂ ಮುನ್ನದ ಕೆಲವೇ ಕ್ಷಣಗಳು ಆತನದ್ದೇ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆ ಪೈಪ್ ಹಿಡ್ಕೊಂಡು ಆ ಹಾವನ್ನ ಹೆದರಿಸೋದಕ್ಕೆ ಅಥವಾ ಅಲ್ಲಿಂದ ಓಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್. ಶಶಿಧರ್, ಬಹುಶಃ ಆತ ತನ್ನ ಕೆಲಸ ಏನಿತ್ತು ಅದನ್ನ ಮಾಡಿ ಮುಗಿಸಿ ವಾಪಸ್ ಬಂದಿದ್ದಿದ್ರೆ ಬದುಕುಳಿತಾ ಇದ್ದ ಅಂತ ಅನ್ಸುತ್ತೆ. ಅಪಾಯವನ್ನ ಅಲ್ಲ, ಸಾವನೇ ಈತ ಮೈ ಮೇಲೆ ಎರ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಕೆಣಕಿ. ಹೌದು ಮಮತಾ, ಏನು ಹಾವಿನ ದ್ವೇಷ 12 ವರ್ಷ ಎಂಬ ಮಾತಿದೆ, ಅದಕ್ಕೆ ಪುಷ್ಟಿ ನೀಡುವಂತ ಒಂದು ಘಟನೆ ಹೊಳೆನರಸೀಪುರ ತಾಲೂಕಿನ ದೇವರ ಗುಡ್ಡನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಕಳೆದ ಭಾನುವಾರ ಅಕ್ಟೋಬರ್ 29 ಅದೇ ಗ್ರಾಮದ ಅಭಿಲಾಷ್ ಎಂಬುವರು ಸಂಜೆ 7 ಗಂಟೆ ಸಮಯದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ರಾಗಿಗೆ ನೀರನ್ನು ಹಾಯಿಸಲು ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಆತನಿಗೆ ಹಾವು ಕಚ್ಚಿರುತ್ತೆ, ನಂತರ ಅಲ್ಲೇ ಆತ ಅಸ್ವಸ್ಥಗೊಂಡು ಬಿದ್ದಿರ್ತಾನೆ. ಆತನನ್ನು ಹಳ್ಳಿ ಮೈಸೂರಿಗೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿರ್ತಾನೆ. ಆ ನಂತರದಲ್ಲಿ ಆ ಗ್ರಾಮಸ್ಥರು ವಿದ್ಯುತ್ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ. ಏನು ರಾತ್ರಿ ವೇಳೆ 3-ಫೇಸ್ ವಿದ್ಯುತ್ ನೀಡೋದ್ರಿಂದ ಹೊಲ ಗದ್ದೆಗಳಿಗೆ ಹೋಗ್ಬೇಕಾದ್ರೆ ರೈತರಿಗೆ ಈ ರೀತಿ ತೊಂದರೆ ಆಗ್ತಿದೆ. ಆ ವಿದ್ಯುತ್ತಿನ ನೀಡಿದ್ರಿಂದ ನೀರರಿಸಲು ಹೋಗ್ಬೇಕಾದ್ರೆ ಅಭಿಲಾಷ್ಗೆ ಹಾವು ಕಚ್ಚಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ನಿಜಾಂಶ ಇಂದು ಬಯಲಾಗಿರ್ತಕ್ಕಂಥದ್ದು. ಏನು ಅಭಿಲಾಷ್ನ ಸ್ನೇಹಿತರು ಏನಿದ್ದಾರೆ, ಇಂದು ಅಭಿಲಾಷ್ನ ಮೊಬೈಲನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಭಿಲಾಷ್ ತನ್ನದೇ ಮೊಬೈಲ್ನಲ್ಲಿ ತನ್ನ ಜಮೀನಿನ ಬಳಿ ನಾಗರ ಹಾವೊಂದನ್ನು ಪೈಪಿನಿಂದ ಕೆಣಕಿರ್ತಾರೆ. ಆ ಸಂದರ್ಭದಲ್ಲಿ ನಾಗರ ಹಾವು ಹೆಡೆ ಎತ್ತಿ ಬುಸ್ಕುಟ್ಟಿರುತ್ತೆ. ಸುಮಾರು 1 ನಿಮಿಷಗಳ ಕಾಲ ಇದೇ ರೀತಿಯ ಪೈಪಿನ
ಹಾವಿನಿಂದ ಪದೇ ಪದೇ ನಾಗರ ಹಾವಿನ ಕಡೆಗೆ ಅಭಿಲಾಷ್ ಅದನ್ನ ಕೆಣಕ್ತಾ ಇರ್ತಾನೆ. ಇದರಿಂದ ನಾಗರಾವು ಹೆಡೆ ಎತ್ತಿ ಏನು ಬುಸ್ಕೊಟ್ಟಿರುತ್ತೆ. ಅದಾದ ನಂತರದ ಎರಡು ದಿನಗಳಲ್ಲೇ ಅಭಿಲಾಷ್ ಜಮೀನಿನ ಬಳಿ ಹಾವು ಕಚ್ಚಿ ಸಾವನ್ನಪ್ಪಿರ್ತಾನೆ. ಇದರಲ್ಲಿ ನೀವು ಗಮನಿಸಬೇಕಾದ ಏನಂದ್ರೆ, ಅಭಿಲಾಷ್ ಆ ಹಾವನ್ನು ಒಂದು ವೇಳೆ ಕೆಣಕ್ತಾನೆ ಇದ್ದರೆ ಆತ ಬದುಕ್ತಿದ್ದ ಅಂತ ಅನ್ಸುತ್ತೆ. ಅಲ್ಲದೆ ಏನು ಈ ಹಿಂದೆ ಹಲವು ವರ್ಷಗಳಿಂದ ನೂರಾರು ವರ್ಷಗಳಿಂದ ಹೇಳ್ತಾರೆ ಹಾವಿನ ದ್ವೇಷ 12 ವರ್ಷ, ಅದಕ್ಕೆ ಇದು ಒಂದು ಸಾಕ್ಷಿ ಎನ್ನುವಂತಾಗಿದೆ. ಯಾಕಂದ್ರೆ ಅಭಿಲಾಷ್ ಆ ಹಾವನ್ನು ಪದೇ ಪದೇ ತನ್ನ ಪೈಪ್ನಲ್ಲಿ ಕೆಣಕಿರ್ತಾನೆ. ಆ ಸೇಡಿನಿಂದನೇ ಹಾವು ಆತ ಜಮೀನಿಗೆ ರಾತ್ರಿ ವೇಳೆ ನೀರನ್ನು ಹಾಯಿಸಲಿಕ್ಕೆ ಹೋಗ್ಬೇಕಾದ್ರೆ ಕಚ್ಚಿ ಸಾವನ್ನಪ್ಪಿರ್ತಕ್ಕಂಥ ಹೇಳಿ ಇಡೀ ಗ್ರಾಮಸ್ಥರು ಅಲ್ಲಿ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು. ಮಮತಾ ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಆ ಹಾವನ್ನ ಕೆಣಕೋ ಪ್ರಯತ್ನವನ್ನ ಮತ್ತೆ ಮತ್ತೆ ಪದೇ ಪದೇ ಈ ಮೃತ ಯುವಕ ಅಭಿಲಾಷ್ ಸಾವಿಗೂ ಮುನ್ನ ಮಾಡಿರ್ತಾನೆ ಅಂತ. ಅದನ್ನ ಆತ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಂಡಿರ್ತಾನೆ. ಈತನ ಸಾವಿನ ನಂತರ ಮೊಬೈಲ್ ಪರಿಶೀಲನೆ ಮಾಡಿದಾಗ ಸ್ನೇಹಿತರಿಗೆ ಈ ವಿಡಿಯೋ ಸಿಕ್ಕಿದೆ. ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಹಾವಿಗೂ ಹಿಂಸೆ ಕೊಟ್ಟಿದ್ರು ಇವರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಈ ಘಟನೆಯಾಗಿ ಪ್ರಾಬಬ್ಲಿ ಅದರ ನೆಕ್ಸ್ಟ್ ಡೇ ಕೂಡ ಇಂಥದ್ದೇ ಏನೋ ತೊಂದರೆ ಕೊಟ್ಟಿರ್ತಾರೆ. ಸೊ ಇದರ ಪರಿಣಾಮವಾಗಿ ಆತ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಾದಂತಹ ಘಟನೆ ಅಕ್ಟೋಬರ್ 29 ಹಾಸನದಲ್ಲಿ ನಡೆದಿರೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.